ಯಾವುದು ಒಂದು ಡಿಪಾರ್ಟ್ಮೆಂಟ್ ಗೆದ್ರು ಚಿತ್ರ ಸೋಲುತ್ತೆ. ಆಕ್ಸಿಡೆಂಟ್ ನಿಮ್ ಕಾಲಲ್ಲೇ ಇದೆ, ಬ್ರೇಕ್ ನಿಮ್ ಕಾಲಲ್ಲೇ ಇದೆ. ದಯವಿಟ್ಟು ಒಂದು ಬೇರೆ ಆದ್ಯತೆ ಕೊಡಬೇಡಿ, ಡೆಫಿನೆಟ್ ಆಕ್ಸಿಡೆಂಟ್ ಆಗುತ್ತೆ. ಡಿವಿಜುವಲ್ ಅನ್ನ ಉಂಡಬೇಕಾದ್ರೆ ಆ ನೀರು ನೋಡು, ನೀನು ಅನ್ನವನ್ನು ಬೇಯಿಸ್ತಾ ಇರೋ ನೀರು ನಿನ್ನ ದುಡಿತದ ಬೆವರು ಅಥವಾ ಇನ್ನೊಬ್ಬರ ಕಣ್ಣೀರು ಅಂತ ಹೇಳ್ತಾರೆ. ಏನಪ್ಪಾ ಬಂದಿದೆ ಒಳ್ಳೆ ಸಿನಿಮಾ ಅಂತ ಕೇಳಿದ್ರೆ ಹೇಳೋದಕ್ಕೆ ಸಿನಿಮಾ ಇರಲಿಲ್ಲ ನನಗೆ. ಯಾಕೆಂದ್ರೆ ತೆಲುಗಲ್ಲಿ ಬಂದಿತ್ತು ಅಂತ ಮೊದಲು ಹೇಳ್ತಾರೆ, ತಮಿಳಲ್ಲಿ ಬಂದಿತ್ತು ಅಂತಾರೆ, ಮರಾಠಿ. ನಿಮ್ಮ ಸಿನಿಮಾಗಳು ಅಂತ ಹೇಳಿದಾಗ ನಾನು ಈ ಸಿನಿಮಾಗಳ ಸ್ಥಿತಿಯನ್ನು ಹೇಳ್ತೀನಿ, ಅಥವಾ ಯೂಟನ್ನು ತೋರಿಸ್ತೀನಿ, ಕರ್ಮವನ್ನು ತೋರಿಸ್ತೀನಿ, ಗೋಧಿ ಬಣ್ಣನ ಹೇಳ್ತೀನಿ, ನನ್ನ ಸಿನಿಮಾ ಅಂತ ಹೇಳ್ಕೊಂಡು ಕನ್ನಡದ ಹೆಮ್ಮೆಯನ್ನು ಹೆಚ್ಚಿಸುವಂತಹ ಸಿನಿಮಾಗಳು ಬಂದಿದ್ದಾವೆ. ಈ ಕನ್ನಡದ ಹೆಮ್ಮೆಯನ್ನು ಹೆಚ್ಚಿಸುವಂತಹ ಕೆಲಸವನ್ನು ಈ ನಿರ್ಮಾಪಕರು ಮತ್ತು ನಿರ್ದೇಶಕರು ಮಾಡಿರೋದ್ರಿಂದ ಎಷ್ಟು ಯಶಸ್ಸು ಕೊಟ್ಟರು ಕೂಡ ಮತ್ತೆ ನಮ್ಮನ್ನ ಗಾಂಧಿನಗರ ಅನುಮಾನದಿಂದಲೇ ನೋಡುತ್ತೆ. ನೀವು ನಿಮ್ಮ ನಿರ್ಮಾಪಕರನ್ನು ನೀವೇ ಹುಡುಕೋಬೇಕು. ನಾನು ತುಂಬಾ ಓಪನ್ ಆಗಿ ಹೇಳ್ತೀನಿ, ನಾನು ಇಂಗ್ಲಿಷಲ್ಲೇ ಯಾಕೆ ಬರದೆ ಅಂದ್ರೆ ಹುಬ್ಳಿ ತುಂಬಾ ಕನ್ನಡದ ಊರು, ಅದರಿಂದ ನಮಗ್ ಬಂದಂತದ್ದು ಬರೀ 9 ಲಕ್ಷ, ಕರ್ನಾಟಕ ಆಚೆಯಿಂದ ಬಂದಿದ್ದು 20 ಲಕ್ಷ. ಸೊ ಕನ್ನಡ ಸಿನಿಮಾ ಜಾಸ್ತಿ ಜನ ನೋಡೋ ಹಾಗೆ ಮಾಡಬೇಕು ಅಂದ್ರೆ ಕನ್ನಡ ಸಿನಿಮಾದ ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು. ಹುಬ್ಳಿನಲ್ಲಿ ಆಡಿಯನ್ಸ್ ತಂದ್ಕೊಡಿ, ನಾನು ನಿಮಗೆಲ್ಲ ಕನ್ನಡದಲ್ಲಿ ಮಾಡ್ತೀನಿ. ಈ ಎಲ್ಲಾ ಡಿಪಾರ್ಟ್ಮೆಂಟ್ ಅವರವರ ಆಸೆಯಲ್ಲಿ ನಡೀತಾ ಇದ್ದಾಗ ನಿಮ್ದೊಂದು ಕ್ರಿಯೇಟಿವ್ ಇದು ಮಾಡಲೇಬೇಕು, ನಿಮ್ ಹಠ ಹೊಂದಿರುತ್ತೆ. ಈ ಹಠಗಳ ಮಧ್ಯೆ ಒಂದು ಬ್ಯಾಲೆನ್ಸ್ ಬರೋದು ಬಹಳ ಬಹಳ ಮುಖ್ಯ. ಯಾವುದು ಒಂದು ಡಿಪಾರ್ಟ್ಮೆಂಟ್ ಗೆದ್ರು ಚಿತ್ರ ಸೋಲುತ್ತೆ, ದಯವಿಟ್ಟು ಅದು ನೆನಪಿಟ್ಕೊಳ್ಳಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಕ್ಸಿಡೆಂಟ್ ನಿಮ್ ಕಾಲಲ್ಲೇ ಇದೆ, ಬ್ರೇಕ್ ನಿಮ್ ಕಾಲಲ್ಲೇ ಇದೆ. ದಯವಿಟ್ಟು ಒಂದು ಬೇರೆ ಆದ್ಯತೆ ಕೊಡಬೇಡಿ, ಡೆಫಿನೆಟ್ ಆಕ್ಸಿಡೆಂಟ್ ಆಗುತ್ತೆ. ಸೊ ಆಸ್ ಯು ಡ್ರೈವ್, ಒಂದು ಟ್ರಾಫಿಕ್ ಅಲ್ಲಿ ಹೆಂಗ್ ಡ್ರೈವ್ ಮಾಡ್ತಿರೋ, ಯಾವಾಗ ಆಕ್ಸಿಡೆಂಟ್ ಯೂಸ್ ಮಾಡಬೇಕು, ಯಾವಾಗ ಬ್ರೇಕ್ ಯೂಸ್ ಮಾಡಬೇಕು, ವೆನ್ ಇಸ್ ಕ್ರಿಯೇಟಿವಿಟಿ ಇಂಪಾರ್ಟೆಂಟ್, ವೆನ್ ಇಸ್ ದ ಪ್ರೊಡ್ಯೂಸರ್ಸ್ ಫ್ಲೈಟ್ ಇಂಪಾರ್ಟೆಂಟ್, ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವುದು ಬಹಳ ಬಹಳ ಮುಖ್ಯ ಆಗುತ್ತೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾನ್ಸಂಟ್ರೇಟ್ ಆನ್ ದಟ್ ಅಂಡ್ ದೆನ್ ಆಫ್ ಕೋರ್ಸ್ ಅವೇ ಫ್ರಮ್ ಆಲ್ ದಿಸ್. ನನ್ನ ಬಿಲೀಫು ನನಗೆ ವರ್ಕ್ ಆಗಿದೆ, ನಿಮ್ಗೆ ವರ್ಕ್ ಆಗುತ್ತೆ ಅನಿಸುತ್ತೆ. ಕಗ್ಗದಲ್ಲಿ ಒಂದು ಅದ್ಭುತವಾದ ಮಾತು ಹೇಳ್ತಾರೆ ಡಿವಿಜುವಲ್, ಅನ್ನ ಉಣ್ಬೇಕಾದ್ರೆ ಆ ನೀರು ನೋಡು, ನೀನು ಅನ್ನವನ್ನು ಬೇಯಿಸ್ತಾ ಇರೋ ನೀರು ನಿನ್ನ ದುಡಿತದ ಬೆವರು ಅಥವಾ ಇನ್ನೊಬ್ಬರ ಕಣ್ಣೀರು ಅಂತ ಹೇಳ್ತಾರೆ. ಯಾವ್ದು ಬೇಯಿಸ್ತಾ ಇದೆಯಾ ನೀನು ಅನ್ನನ? ನಿನ್ನ ಬೆವರಾಗಿದ್ರೆ ಮಾಡ ತಿನ್ನೋ ಅನ್ನನ, ಇನ್ನೊಬ್ಬರ ಕಣ್ಣೀರಲ್ಲಿ ಅಕ್ಕಿನ ಬೇಯಿಸಿ ತಿನ್ಬೇಡ ಅಂತ. ಸಿ ಇಟ್ ಇಸ್ ನಾಟ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನೇ ಇರಲಿ, ಡೂ ಇಟ್ ವಿತ್ ಕೈಂಡ್ನೆಸ್, ಡೂ ಇಟ್ ವಿತ್ ಫೇರ್ ಪ್ಲೇ, ಡೋಂಟ್ ರಿಸಾರ್ಟ್ ಟು ಅದರ್ ವೇಸ್. ಇಂಟಿಗ್ರಿಟಿ ಇಸ್ ವೆರಿ ಇಂಪಾರ್ಟೆಂಟ್, ಟ್ರಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಅಪಾರ್ಟ್ ಫ್ರಮ್ ಬೀಂಗ್ ಅ ಗ್ರೇಟ್ ಫಿಲ್ಮ್ ಮೇಕರ್, ಐ ವಿಶ್ ಯು ಬಿಕಮ್ ಗ್ರೇಟ್ ಹ್ಯೂಮನ್ ಬೀಯಿಂಗ್ಸ್. ದಟ್ ವಿಲ್ ಬಿ ದ ಅಲ್ಟಿಮೇಟ್ ಟ್ರೈ. ಎಷ್ಟೋ ಜನ ಇದ್ರಿ, ನಿಮ್ಮ ಟೈಟಲ್ ಕಾರ್ಡ್ ಬಂದಾಗ ಒಂದು ದೊಡ್ಡ ನಿರೀಕ್ಷೆ ಇರುತ್ತೆ ನಮ್ಮೆಲ್ಲರೂ. ಆ ನಿರೀಕ್ಷೆನ ಸುಳ್ಳು ಮಾಡ್ತಿರೋದು ಬಹಳ ದೊಡ್ಡ ಜವಾಬ್ದಾರಿ ನಿಮಗೆ. ಹೋಗ್ತಾ ಹೋಗ್ತಾ ಸರ್ಪ್ರೈಸ್ ಕಮ್ಮಿ ಆಗ್ತಿರುತ್ತೆ, ಚಾಲೆಂಜಸ್ ಜಾಸ್ತಿ ಆಗ್ತಿರುತ್ತೆ. ಹಾಗಾಗಿ ದಯವಿಟ್ಟು ಗಿವ್ ಇಟ್ ಯುವರ್ ಬೆಸ್ಟ್. ಆ ಬರೀ ಟೈಟಲ್ ಕಾರ್ಡ್ ಅಲ್ಲಿ ಮಾತ್ರ ಅಲ್ಲ, ನೀವು ಮಾಡುವಂತ ಸಿನಿಮಾದ ಪ್ರತಿಯೊಂದು ರೀಲ್ ಅನ್ನು, ಪ್ರತಿಯೊಂದು ಫ್ರೇಮ್ ಅನ್ನು ನಿಮ್ಮ ಥಂಬ್ ಪ್ರಿಂಟ್, ಡೈರೆಕ್ಟರ್ ಸಿಗ್ನೇಚರ್ ಇರುವಾಗ ನೋಡ್ಕೊತೀರಿ ಅನ್ನೋದನ್ನ ನಂಬಿಕೆ. ಆಲ್ ದ ಬೆಸ್ಟ್ ಟು ಆಲ್ ಆಫ್ ಯು. ಅಂದ್ರೆ ಇವತ್ತು ನಾವು ಬದುಕ್ತಿರೋದೊಂದು ಕಾಸ್ಮೋಪಾಲಿಟನ್ ಅಫಿಷಿಯಲ್ ಸಿಸ್ಟಮ್ ಅಲ್ಲಿ, ಅಂದ್ರೆ ಎಲ್ಲ ಆಫೀಸಲ್ಲೂ ಎಲ್ಲ ಭಾಷೆಯವರು ಇರ್ತಾರೆ. ನಿಮ್ಮ ಭಾಷೆಗೆ ಏನಪ್ಪಾ ಬಂದಿದೆ ಒಳ್ಳೆ ಸಿನಿಮಾ ಅಂತ ಕೇಳಿದ್ರೆ ಹೇಳೋದಕ್ಕೆ ಸಿನಿಮಾ ಇರಲಿಲ್ಲ ನನಗೆ. ಯಾಕೆಂದ್ರೆ ತೆಲುಗಲ್ಲಿ ಬಂದಿತ್ತು ಮೊದಲು ಹೇಳ್ತಾರೆ, ತಮಿಳಲ್ಲಿ ಬಂದಿತ್ತು ಅಂತಾರೆ, ಮರಾಠಿ. ನಿಮ್ಮ ಸಿನಿಮಾಗಳು ಅಂತ ಹೇಳಿದಾಗ ನಾನು ಈ ಸಿನಿಮಾಗಳ ಸ್ಥಿತಿಯನ್ನು ಹೇಳ್ತೀನಿ, ಅಥವಾ ಯೂಟನ್ ತೋರಿಸ್ತೀನಿ, ಕರ್ಮವನ್ನು ತೋರಿಸ್ತೀನಿ, ಗೋಧಿ ಬಣ್ಣನ ಹೇಳ್ತೀನಿ, ನನ್ನ ಸಿನಿಮಾ ಅಂತ ಹೇಳ್ಕೊಂಡು ಕನ್ನಡದ ಹೆಮ್ಮೆಯನ್ನು ಹೆಚ್ಚಿಸುವಂತಹ ಸಿನಿಮಾಗಳು ಬಂದಿದ್ದಾವೆ. ಈ ಕನ್ನಡದ ಹೆಮ್ಮೆಯನ್ನು ಹೆಚ್ಚಿಸುವಂತಹ ಕೆಲಸವನ್ನು ಈ ನಿರ್ಮಾಪಕರು ಮತ್ತು ನಿರ್ದೇಶಕರು ಮಾಡಿರೋದ್ರಿಂದ ನನಗೆ ಹೆಮ್ಮೆಯಾಗಿ, ನಾನು ಕನ್ನಡಿಗ ಮತ್ತು ಕನ್ನಡ ಸಿನಿಮಾವನ್ನು ನೋಡ್ತೇನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಒಂದು ಸ್ಥಿತಿಯನ್ನು ತಂದು ಕೊಟ್ಟಿದ್ದಾರೆ. ಆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದು ಇದು ಬಹಳ ಮುಖ್ಯ. ಅಕ್ರಮಾದಿತ್ಯ ಅಂತ ಹೇಳುವ ಸಿನಿಮಾ ನೋಡ್ತಾರೆ. ಸೊ ಹಂಗಾಗಿ ಎಲ್ಲಾ ಸಿನಿಮಾಗಳನ್ನು ನೋಡುವ ಮಧ್ಯೆ ಕನ್ನಡದ ಸಿನಿಮಾಗಳನ್ನು ನೋಡ್ಬೇಕು ಅನಿಸಿದ್ರೆ ಅವರಿಗೆ ಈ ಕನ್ನಡದ ಸಿನಿಮಾಗಳು ಆ ಸಿನಿಮಾಗಳ ಜೊತೆ ಸ್ಪರ್ಧಿಸುವಂತ ಒಂದು ಶಕ್ತಿಯನ್ನು ಹೊಂದಿರಬೇಕು. ಆಮೇಲೆ ಅವರು ಆ ಸಿನಿಮಾದ ಅವರಿಗೆ ಈ ಏನು ಸಿನಿಮಾದ ಒಳ ಏನು ಒಳ ತೋಟಿಗಳು ಗೊತ್ತಿರ್ತವೆ, ಒಳಗೆ ಏನ್ ನಡೀತಿದೆ ಅಂತ ಗೊತ್ತಿರುತ್ತೆ. ಯಾವುದು ಫೇಕ್ ಅಂತ ಬಾಳಬೇಕು ಗೊತ್ತಾಗುತ್ತೆ. ಯಾವುದು ಫೇಕ್ ಅಂತೇಳಿ ಗುರುತಿಸುವ ಗುಣ ಪ್ರೇಕ್ಷಕನಿಗೆ ಬಂದ್ಬಿಟ್ರೆ ಅದು ಸಿನಿಮಾ ರಂಗಕ್ಕೆ ಅದೊಂದು ಏನು ಕೊಡುಗೆ ಆಗೋಯ್ತು ಅಂತ. ಹೀಗಾಗಿ ನನ್ನ ಮುಂದೆ ಈ ತರದ ಹಲವಾರು ಸಿನಿಮಾಗಳಿವೆ. ಇವತ್ತು ನಾಳೆ ಸಂತೆಯಲ್ಲಿ ನಿಂತ ಕಬೀರ ಅಂತ ಸಿನಿಮಾ ಇದೆ, ರನ್ ಅಂಡ್ ನಿಂತಿದೆ, ನೀರ್ದೋಸೆ ಇದೆ, ಮಾಸ್ತಿ ಗುಡಿ ಇದೆ, ದೊಡ್ಡ ಮನೆ ಹುಡುಗ, ಕೋಟಿಗೊಬ್ಬ 2, ಪುಷ್ಪಮಾನ, ಮುಂಗಾರು ಮಳೆ 2, ಆಮೇಲೆ ಚೌಕ ಅಂತ ಒಂದು ಸಿನಿಮಾ,
ಶ್ರೀಕಂಠ ಆಮೇಲೆ ವರ್ತಮಾನ ಹೀಗೆ ನನ್ನ ಮುಂದೆ ಅಂದರೆ ಒಬ್ಬ ಸಿನಿಮಾ ಬಫ್ ಆಗಿ ನನ್ನ ಮುಂದೆ ನಿರೀಕ್ಷೆಯ ಸಿನಿಮಾಗಳ ಪಟ್ಟಿ ಬಹಳ ಉದ್ದ ಇದೆ. ಈ ನಿರೀಕ್ಷೆಯ ಸಿನಿಮಾಗಳ ಪಟ್ಟಿಯನ್ನು ಬೆಳೆಸುವುದಕ್ಕೆ ನೀವು 5 ಮಂದಿ ಕಾರಣರಾಗಿದ್ದೀರಿ ಮತ್ತು ಇವತ್ತಿನ ಕಾರ್ಯಕ್ರಮ ಆಗೋದಕ್ಕೆ ನೀವು ಕಾರಣರಾಗಿದ್ದೀರಿ. ಇದಕ್ಕೆ ಎಲ್ಲರಿಗೆ ನಿಮ್ಮ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಚೈತ್ರಕಾಲ ವಸಂತ ಮಾಸ ಮುಗಿದು ಜ್ಯೇಷ್ಠಕ್ಕೆ ಬಂದಿದ್ದೇವೆ. ಇಂಥ ಚೈತ್ರವನ್ನು ಕನ್ನಡ ಚಿತ್ರರಂಗ ಅನೇಕ ಸಲ ಅನೇಕ ವರ್ಷ ನೋಡ್ಕೊಂತ ಬಂದಿದೆ ಮತ್ತು ಆ ಚೈತ್ರದಲ್ಲಿ ಭರವಸೆ ಇಟ್ಟೆ. ಅನೇಕರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಕೆಲಸ ಮಾಡ್ತಿದ್ದೀವಿ. ಒಂದ್ಸಾರಿ ಬಂದರೆ ಹೀಗೆ ಪ್ರವಾಹ ಬಂದ್ಬಿಡುತ್ತೆ. ಬಂದಾಗ ಸೃಜನಶೀಲ ಮನಸ್ಸುಗಳಿಗೆ ಒಂದು ನಂಬಿಕೆ, ಒಂದು ಧೈರ್ಯ ಬರುತ್ತೆ. ಅದೆಷ್ಟೇ ನಂಬಿಕೆ ಧೈರ್ಯ ಬಂದರೂ, ಎಷ್ಟು ಯಶಸ್ಸು ಕೊಟ್ಟರು ಕೂಡ ಮತ್ತೆ ನಮ್ಮನ್ನು ಗಾಂಧಿನಗರ ಅನುಮಾನದಿಂದಲೇ ನೋಡುತ್ತೆ. ನೀವು ನಿಮ್ಮ ನಿರ್ಮಾಪಕರನ್ನು ನೀವೇ ಹುಡುಕೋಬೇಕು, ಆ ನಿರ್ಮಾಪಕರನ್ನು ನೀವೇ ಒಲಿಸ್ಕೊಳ್ಬೇಕು, ಅವ್ರನ್ನ ನೀವೇ ಕಾಪಾಡಬೇಕು. ಅದು ನಮ್ಮಂಥ ಈ ಪ್ರವಾಹದ ವಿರುದ್ಧ ಈಜುವಂಥ ಗೆಳೆಯರಿಗಿರ್ತಕ್ಕಂಥ ಬಹಳ ದೊಡ್ಡ ಸಾಹಸ. ಈಗ ನಿರ್ಮಾಪಕರು ಬಂದರೆ ಸಿನಿಮಾ, ಸಿನಿಮಾ ಕಥೆ, ಸಿನಿಮಾ ವಸ್ತು ಅದ್ರದ್ದು ಬಜೆಟ್ ಪಕ್ಕಕ್ಕಿಟ್ಟು ಅದರ ಮಾರ್ಕೆಟಿಂಗ್ ಬಜೆಟ್ನ ಫಸ್ಟ್ ಕೊಡಬೇಕಾಗಿದೆ. ನೋಡಿ ಇದು ಹೀಗೆ ಹೀಗೆ ಇಷ್ಟು ಖರ್ಚು ಮಾಡಬೇಕು ಬಿಡುಗಡೆಗೆ ಅಂತ ಆಮೇಲೆ ನೋಡೋಣ ಸಿನಿಮಾ ವಿಷಯ. ಆ ಥರದ ವಿಷಯ ಹೇಳಿದ ಹಾಗೆ ಜಾಗತೀಕರಣದ ಪ್ರಭಾವದಿಂದ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಜಾಹೀರಾತಿನ ಪ್ರಪಂಚ ನಮ್ಮನ್ನು ಆಕ್ರಮಿಸಿಕೊಂಡಿದೆ ಅಂದರೆ ಆ ಕಂಟೆಂಟ್ಗಿಂತ ಆ ಕಂಟೆಂಟನ್ನು ನಾವು ತಲುಪಿಸುವ ಕಮ್ಯುನಿಕೇಷನ್ನ ಅಡ್ವರ್ಟೈಸ್ಮೆಂಟ್ಸ್ಗಳಿಗೆ ನಾವಿವತ್ತು ತಲೆ ಕೆಡಿಸ್ಕೊಳ್ಬೇಕಾದಂಥ ಒಂದು ಸಂಕೀರ್ಣ ಸ್ಥಿತಿಯಲ್ಲಿದ್ದೇವೆ. ನಾನು, ನೀವು, ಪವನ್, ಇಲ್ಲಿರೋ ಎಲ್ಲ ಗೆಳೆಯರು ಈ ಪ್ರವಾಹದ ಭಾಗ ಅಷ್ಟೇ. ಈ ಪ್ರವಾಹದಲ್ಲಿ ನಾವೆಲ್ಲ ಕೊಚ್ಕೊಂಡು ಹೋಗ್ತೀವಿ. ನಮ್ಮ ಸಿನಿಮಾಗಳು ಉಳಿಯುತ್ತೆ, ಸಿನಿಮಾಗಳಿಗೆ ಒಂದು ಅಮರತ್ವ ಇರುತ್ತೆ, ನಮಗಿರಲ್ಲ, ನಾವು ಮಾಡಿಬಿಟ್ಟು ಹೋದದ್ದು ಉಳಿಯುತ್ತೆ. ಆದರೆ ಅಂಥ ಕಲಾಕೃತಿಗಳು ಉಳಿಯಲಿಕ್ಕೆ ಬೇಕಾದಂಥ ಆರೋಗ್ಯಕರವಾದಂಥ ಸ್ವಾಸ್ಥ್ಯವಾದಂಥ ಸ್ಥಿತಿಯನ್ನು ನಾವು ಮಾಡಿಕೊಳ್ಳೇಬೇಕಾಗ್ತದೆ. ಊಟ ಆರ್ಡರ್ ಮಾಡಿ ಬರುವುದರೊಳಗಡೆ ಇಡೀ ಸಮಾರಂಭದ ಒಂದು ರೂಪುರೇಷೆ ಸಮಾರಂಭ ನಮ್ಮ ಕನ್ನೆದರಿಗೆ ಅಲ್ಲಿ ಬಂದರು. ಮೊದಲಿಗೆ ಅವ್ರು ಮಾಡಿದ ಕೆಲಸ, ರಮೇಶ್ ಅವರು ಇವನಿಗೆ ಫೋನ್ ಮಾಡಿದರು, ನಾನು ಅಲ್ಲೇ ಇದ್ದೆ. ಬಹುಶಃ ಈ ಮೆಟರ್ ಟು ಓನ್ಲಿ ಹಾರ್ಡ್ಲಿ 40 seconds. ದಟ್ ಈಸ್ ರಮೇಶ್ ಅವರೇ. ಬೇರೆ ಯಾರಿಗಾದರೆ ಹೇಳಬೇಕು, ಮನೆಗೆ ಹೋಗ್ಬೇಕು, ಕಾರ್ ಕಳಿಸ್ಬೇಕು, ಹಾರ ಕೊಟ್ಟು ಹಣ್ಣು ಕೊಟ್ಟು ಬನ್ನಿ ಅಂತ ಹೇಳ್ಬೋದು, ಏನಿಲ್ಲ. 40 secondಲ್ಲಿ ಅವ್ರು ಒಪ್ಕೊಂಡ್ರು. ಅದು ಈ ಯುವ ನಿರ್ದೇಶಕರಿಗೆ ಸ್ವಲ್ಪ ಮತ್ತೊಂದು ದೊಡ್ಡ ಗೌರವ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೂಡ ಗಾಂಧಿನಗರಕ್ಕೆ ದಾರಿಗೆ ಬನ್ನಿ, BC ಸೆಂಟ್ರಿಗೆ ಸಿನಿಮಾ ಮಾಡಿ ಹೋರಾಟ ಮಾಡೋಣ, ನಮ್ಮ ನಿರ್ಮಾಪಕರನ್ನು ಸಾಕೋಣ, ಬೆಳೆಸೋಣ ಅಂತ ಈ ಎರಡು ವೈವಿಧ್ಯಗಳು ಕಾಣಿಸ್ತಾ ಇದ್ದಾನೆ. ನಾನು ಒಬ್ಬ ಪತ್ರಕರ್ತನಾಗಿರಲಿ ಅವರ ಬೆನ್ನು ತಟ್ಟುವ ಕಾರ್ಯಕ್ರಮ ಅಷ್ಟೇ ಮಾಡ್ತೀನಿ. ನಿಜಕ್ಕೂ ನೀವು ಈ BC ಸೆಂಟರು, ಮಾಲ್ಗಳು, ನಿರ್ಮಾಪಕರನ್ನು ಉಳಿಸ್ಬೇಕು, ಇದೆಲ್ಲ ಏನು ಕಾನ್ಸೆಪ್ಟ್ ಇದೆ ಅದನ್ನು ಮೀರಿ, ಅದನ್ನು ಮರೆತು ಸಿನಿಮಾ ಮಾಡಿದ್ದೀರಾ, ಪ್ರೇಕ್ಷಕರ ಮನಸ್ಸು ಗೆದ್ದಿದ್ದೀರಾ, ನಿರ್ಮಾಪಕರ ಮನಸ್ಸು ಗೆದ್ದಿದ್ದೀರಾ. ಬಹುಶಃ ನೀವು ನೆಕ್ಸ್ಟ್ ಎಲ್ಲಿಯಾದರೂ BC ಸೆಂಟರ್ಗೆ ಅಂತಲೇ ಸಿನಿಮಾ ಮಾಡಿದರೆ, ಅಥವಾ ನಿಮ್ಮ ಅನ್ನದಾತ ನಿರ್ಮಾಪಕರನ್ನೇ ಮನಸ್ಸಲ್ಲಿಟ್ಟು ಸಿನಿಮಾ ಮಾಡಿದರೆ ಇಷ್ಟು ಪ್ರೇಕ್ಷಕರು ಏನಿದ್ದಾರೆ ಅವ್ರು ನಿಮ್ಗೆ ಸಿಗೋದು ಕಷ್ಟ ಅಂತ. ಆದರೆ ಜನ ಈ ಪ್ರಚಾರನೂ ನಂಬಲಿಲ್ಲ, ಅಥವಾ ಪತ್ರಿಕೆಯಲ್ಲಿ ಬರೋ ಜಾಹೀರಾತು ನಂಬಲ್ಲ, ಆರ್ಟಿಕಲ್ ನಂಬಲ್ಲ. ಅವ್ರಿಗೆ ಆಲ್ರೆಡಿ ಒಂದು ಮೈಂಡ್ ಸೆಟ್ ಆಗಿಬಿಟ್ಟಿದೆ. ಉದಾಹರಣೆಗೆ ನನ್ನ ಮಗ 2nd PUC, ಅಪ್ಪ ಸಿನಿಮಾಕ್ಕೆ ಹೋಗ್ತೀನಿ ಅಂತ, ಆಯ್ತಪ್ಪ. ಯೂಶ್ವಲಿ ಒಂದು ಸಿನಿಮಾ ಅಂದರೆ ಅದೇ ಹಿಂದಿ ಸಿನಿಮಾ ಈ ಥರದ ಒಂದು ಏನೋ ಮನೋರಂಜನೆ, ಮಸ್ತ್ ಮಜಾ ಅಂತ ಹೇಳ್ತಾರಲ್ಲ, ಆ ಥರದ ಸಿನಿಮಾಕ್ಕೆ ಹೋಗ್ತಾರೆ. ರಾತ್ರಿ ಬಂದು ಕೇಳಿದೆ, ಎಷ್ಟು ಜನ ಸಿನಿಮಾಕ್ಕೆ ಹೋದ್ರಿ? ನಾವು 15 ಜನ ಹೋದ್ವಿ. ಯಾವ ಸಿನಿಮಾ ಅಂದರೆ ಯೂಟರ್ನ್ ಅಂದ್ಬಿಟ್ಟು ತಿರು ಡಿಸ್ಕಸಿಂಗ್ ಸಾಯಂಕಾಲ ಎಲ್ಲ ವಾಟ್ಸಪ್ಪಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ಯೂಟರ್ನ್ ರಿಲೀಸ್ ಆದ ಸೆಕೆಂಡ್ ಡೇ. ಈ ವರ್ಗದ ಜನರಿಗೆ, ಆ ಸ್ಟೂಡೆಂಟ್ಸ್ ನಮ್ಮ, ನಾವು ಹೇಳ್ತೀವಲ್ಲ ಈಗಿನ ಕಾಲದಲ್ಲಿ ಕನ್ನಡ ಸಿನಿಮಾನೇ ನೋಡಲ್ಲ ಅಂತೇಳಿ. ಹಾಗಾದ್ರೆ ಇವ್ರು ಹೇಗೆ ನೋಡಿದ್ರಿ ಈ ಸಿನಿಮಾವನ್ನು? ಇವರು ತಮ್ಮ ಸ್ವಂತ ಪರಿಶ್ರಮದಿಂದ ಈ ಚಿತ್ರರಂಗದಲ್ಲಿ ತಮ್ಮತನವನ್ನು ಕಂಡುಕೊಂಡ ನಿರ್ದೇಶಕರು ಅಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕಾಗಿಯೇ ಇವರ ಸಿನಿಮಾಗಳಿಗೆ ಒಂದು ವಿಶೇಷವಾದ ಮಹತ್ವ ಇದೆ ಅಂತ ನಾನು ಭಾವಿಸ್ತೇನೆ. ಅಂದರೆ ನಾನು ಏನನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅಂದರೆ, ನಮ್ಮ ಚಿತ್ರರಂಗದ ಒಂದು ಸಿದ್ಧಸೂತ್ರಗಳಿದೆಯಲ್ಲ, ಆ ಸಿದ್ಧಸೂತ್ರಗಳನ್ನು ಧಿಕ್ಕರಿಸಿರುವ ಕಾರಣಕ್ಕೋಸ್ಕರನೇ ಇವರ ಸಿನಿಮಾಗಳಿಗೆ ಒಂದು
ವಿಶೇಷ ಮಹತ್ವ ಇದೆ ಅಂತ ನಾನು ಭಾವಿಸ್ತೇನೆ. ಆಗಲೇ ಈ ಕಾರ್ಯಕ್ರಮದ ಮುನ್ನುಡಿಯ ರೂಪದಲ್ಲಿ ವಿಶ್ವಕುಮಾರ್ ಅವರು ಹೇಳಿದರು, ಗಾಂಧಿನಗರದ ಜೊತೆ ಸ್ವಲ್ಪ ಸಂಪರ್ಕ ಬೆಳೆಸಿ ಅಂತ. ಬಹುಶಃ ಅವರು ಸಂಪರ್ಕ ಬೆಳೆಸಿದ್ರೆ ಇದೊಂದು ಕಾರ್ಯಕ್ರಮ ಆಗುವ ಒಂದು ಸಾಧ್ಯತೆನೇ ಇರ್ತಾ ಇರಲಿಲ್ವೇನೋ ಅಂತ ನಾನು ಭಾವಿಸ್ತೇನೆ. ಒಂದು ಅಂತರವನ್ನು ಕಾಪಾಡಿಕೊಂಡಿರೋ ಕಾರಣದಿಂದಲೇ ಅವರಿಗೆ ವಿಶಿಷ್ಟವಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಈ ಕಳೆದ ಒಂದು ಎರಡು ದಶಕಗಳಿಂದ ನಾನು ಈ ಚಿತ್ರರಂಗದ ವಿದ್ಯಾರ್ಥಿಯಾಗಿ ನೋಡಿರುವುದು ಒಂದು ಅನಿಸಿಕೆ ಏನಂದರೆ, ಮೊದಲನೆಯ ಸಿನಿಮಾ ತುಂಬ ಅದ್ಭುತವಾಗಿ ಮಾಡಿದಂಥ ನಿರ್ದೇಶಕರು ಎರಡನೆಯ ಸಿನಿಮಾದ ಹೊತ್ತಿಗೆ ಒಂದು ಗಾಂಧಿನಗರದ ಒಂದು ಜಾಡಿಗೆ ಬಿದ್ದರೆ ಅಲ್ಲಿಂದ ಬಿಡಿಸ್ಕೊಳ್ಳುವಂಥದ್ದು ತುಂಬ ಕಷ್ಟ ಆಗುತ್ತೆ, ಅದೊಂದು ಚಕ್ರವ್ಯೂಹದ ದೃಷ್ಟಿಯಿಂದ ಅಂತ. ನಾನು ಈ ಸಿನಿಮಾಗಳ ಒಂದು ಪ್ರತ್ಯೇಕವಾಗಿ ಮಾತಾಡಲಿಕ್ಕೆ ಬಯಸಲ್ಲ, ಯಾಕೆಂದರೆ ನಾನು ಮಾತಾಡಬೇಕು ಅಂತ ಅನೇಕ ಅಂಶಗಳನ್ನು ಜೋಗಿಯವರು ತುಂಬ ವಿವರವಾಗಿ ಹೇಳಿದರು. ಆ ಕಾರಣದಿಂದಾಗಿ ಈ ಐದು ಸಿನಿಮಾಗಳ ಅಂದರೆ ಐದು ಸಿನಿಮಾ ನಿರ್ದೇಶಕರ ಸಿನಿಮಾಗಳ ಕೆಲವು ಸಾಮಾನ್ಯ ಅಂಶಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಸಿನಿಮಾಗಳಲ್ಲಿ ಹೀರೋಯಿಸಮ್ ಅನ್ನುವಂಥದ್ದು ಇಲ್ಲ, ಹೀರೋಗಳನ್ನು ಓಲೈಕೆ ಮಾಡುವ ತಂತ್ರ ಕೂಡ ಇಲ್ಲ. ಎರಡನೇದಾಗಿ ಒಂದು ಸಿದ್ಧಸೂತ್ರದ ಕಥೆಯ ಜಾಡನ್ನು ಬಿಟ್ಟು ಒಂದು ಹೊಸ ಸಾಧ್ಯತೆಗಳಿಗೆ ಅಂಬಲಿಸಿರೋದು ಈ ಸಿನಿಮಾಗಳ ವಿಶೇಷ ಅಂತ ನಾನು ಭಾವಿಸ್ತೇನೆ. ಮತ್ತು ಈ ಐದೂ ಜನರಿಗೆ ಒಂದು ಗಾಡ್ ಫಾದರ್ಗಳ ಒಂದು ಬೆಂಬಲ ಅಥವಾ ಆ ಥರದ ಒಂದು ನಿರೀಕ್ಷೆಗಳು ಕೂಡ ಇದ್ದಂತಿಲ್ಲ. ಅವರು ಕೂಡ ತಮ್ಮದೇ ಆದ ಹಾದಿಯಲ್ಲಿ ತಮಗೆ ಇಷ್ಟ ಬಂದ ರೀತಿಗಳನ್ನು ಸಿನಿಮಾ ಮಾಡ್ತಾ ಇದ್ದಾರೆ. ಈ ಇಷ್ಟು ವರ್ಷಗಳಲ್ಲಿ ಅಂದರೆ ಕಳೆದ 10 ವರ್ಷಗಳಲ್ಲಿ ಏನಾಯಿತು ಅಂದರೆ, 2 ತಿಂಗಳಿಗೊಂದು 3 ತಿಂಗಳಿಗೊಂದು ಒಂದು ಒಳ್ಳೆಯ ಸಿನಿಮಾ ಚಿತ್ರರಂಗಕ್ಕೆ ಬಂದು ಆ ಸಿನಿಮಾದ ಬಗ್ಗೆ ಚರ್ಚೆ ನಡೀತಿದ್ದ ಕಾಲದಲ್ಲೇ ಆ ಚಿತ್ರಮಂದಿರದಿಂದ ಹೋಗ್ತಾ ಇತ್ತು. ಅದರ ಬೆನ್ನಿಗೆ ಸಾಲು ಸಾಲು ಕೆಟ್ಟ ಸಿನಿಮಾಗಳು ಬಂದು ಆ ಸಿನಿಮಾವನ್ನು ಮರೆಯುವ ಒಂದು ಸ್ಥಿತಿ ಇತ್ತು. ಆದರೆ ಕಳೆದ 2 ವರ್ಷಗಳಲ್ಲಿ ಒಂದು ನಿಯಮಿತವಾಗಿ ಒಳ್ಳೆಯ ಚಿತ್ರಗಳು ತೆರೆ ಕಾಣ್ತಾ ಇರೋದು ಒಂದು ಸದಭಿರುಚಿಯ ಒಂದು ಚಿತ್ರ ಪರಂಪರೆ ರೂಪುಗೊಳ್ಳಲಿಕ್ಕೆ ಕಾರಣ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಾವು ಈ ವರ್ಷವನ್ನೇ ನೋಡೋದಾದರೆ ಈ ಕಳೆದ 6 ತಿಂಗಳಲ್ಲಿ ಕನಿಷ್ಠ 8-10 ಒಳ್ಳೆಯ ಸಿನಿಮಾಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಈಗ ನಿಯಮಿತವಾಗಿ 2 ಒಳ್ಳೆಯ ಚಿತ್ರಗಳು ತೆರೆ ಕಾಣ್ತಾ ಇರೋ ಕಾರಣದಿಂದಾಗಿ ಒಬ್ಬ ಕನ್ನಡ ಪ್ರೇಕ್ಷಕನಿಗೆ ಏನೋ ಆಗ್ತಾ ಇದೆ ನಮ್ಮ ಚಿತ್ರಮಂದಿರದಲ್ಲಿ ಅಂತ ಒಂದು ಒಳ್ಳೆಯ ಭಾವನೆ ಅಥವಾ ಸಿನಿಮಾದ ಬಗ್ಗೆ ಒಂದು ಉತ್ಸಾಹ ತಾಳಲಿಕ್ಕೆ ಒಂದು ಕಾರಣ ಆಗಿದೆ ಅಂತ ನಾನು ಭಾವಿಸ್ತೇನೆ. ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ಚೈತ್ರಕಾಲ ಅಂತ ನಾವು ಈವರೆಗೂ ಮಾತಾಡ್ತಾ ಇದ್ದೇವಲ್ಲ, ಈ ಚೈತ್ರಕಾಲದ ಪ್ರತಿನಿಧಿಯ ರೂಪದಲ್ಲಿ ನಾನು ತಿಥಿ ಚಿತ್ರವನ್ನು ಗುರುತಿಸಲಿಕ್ಕೆ ಬಯಸ್ತೇನೆ. ಇದಕ್ಕೆ ಒಂದು ಕಾರಣ ಇದೆ. ಇವತ್ತಿನ ಎಲ್ಲ ಕ್ಷೇತ್ರಗಳ ಮಾರ್ಕೆಟಿಂಗ್ ಏನನ್ನು ಹೇಳುತ್ತೆ ಅಂದರೆ, ಯುವಕರಿಗೆ ಈ ಪೀಳಿಗೆಯ ಜನರಿಗೆ ಇಷ್ಟವಾಗುವಂತಹ ಒಂದು ಪ್ರಾಡಕ್ಟನ್ನು ಕೊಡಿ, ಒಂದು ಕೊಡಿ ಸರಕನ್ನು ಕೊಡಿ ಅಂತ ಇದ್ ಮಾಡಿ. ಸಿನಿಮಾದಲ್ಲಿ ಕೂಡ ನಾವು ಯೂತ್ಗೋಸ್ಕರ ಕಥೆಯನ್ನು ಮಾಡ್ತಾ ಇದ್ದೇವೆ ಅಂತ ನಮ್ಮ ನಿರ್ದೇಶಕರು ಪದೇ ಪದೇ ಹೇಳ್ತಾ ಇದ್ದಾರೆ. ಆದರೆ ನಿಜವಾದ ಯೂತ್ಫುಲ್ ಸಿನಿಮಾ ಅಂತ ನಾವು ಏನನ್ನು ನೋಡೋದಾದರೆ ಅದನ್ನು ತಿಥಿಯಲ್ಲಿ ನೋಡ್ಬೋದು. ಈ ಹೊರನೋಟಕ್ಕೆ ಮಾತ್ರ ಒಂದು ಗ್ರಾಮೀಣ ಪೋಷಾಕನ್ನು ಆವಾಹಿಸಿಕೊಂಡು ಕೂಡ ಅಂತರಂಗದಲ್ಲಿ ರಾಮರೆಡ್ಡಿ ಅವರು ಒಂದು ವಿಶ್ವ ಸಿನಿಮಾಗಳಿಂದ ಪ್ರಭಾವಿತರಾಗಿರೋದು ಕೂಡ ಇದು ಈ ಪ್ರಶ್ನೆ ಹೇಳಲಿಕ್ಕೆ ಎಲ್ಲಾದರೂ ಒಂದು ಕಾರಣ ಆಗಿರ್ಬೋದೇ ಅಂತ ನನಗೆ ಅದು ನನ್ನಲ್ಲಿ ಇರುವಂತಹ ಒಂದು ಅನುಮಾನ. ಅದೇ ಸತ್ಯ ಅಂತ ಅಲ್ಲ, ನನ್ನಲ್ಲಿ ಇರುವಂತಹ ಒಂದು ಅನುಮಾನ. ಇತ್ತೀಚೆಗಂತೂ ಕೆಲವು ಸಿನಿಮಾಗಳ ಟೈಟಲ್ ಕಾರ್ಡ್ ಕೂಡ ಇಂಗ್ಲೀಷ್ನಲ್ಲೇ ಇರುತ್ತೆ. ಯಾರಿಗೋಸ್ಕರ ಸಿನಿಮಾ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ಅದು ಪವನ್ ಕುಮಾರ್ ಅವರು ಜಂಗಲ್ ಬುಕ್ ಸಿನಿಮಾ ತೆರೆ ಕಂಡ ಸಂದರ್ಭದಲ್ಲಿ ಈ ಸಿನಿಮಾವನ್ನು ಕನ್ನಡಕ್ಕೆ ಡಬ್ ಮಾಡಬೇಕು ಅಂತ ತಮ್ಮ ಮಗುನ ಉದ್ದೇಶ ಇಟ್ಕೊಂಡು ಹೇಳಿದರು. ಮಕ್ಕಳ ಬಗ್ಗೆ ಅವರ ಕಾಳಜಿ ನನಗೂ ತುಂಬ ಇಷ್ಟವೇ. ಅದು ಅಲ್ಲಿ ಯಾವುದೇ ಒಂದು ಒಳ್ಳೆಯ ಒಂದು ಭಾಷೆ ಕನ್ನಡದಲ್ಲಿ ಬರುವಂತಹದ್ದು ಒಪ್ಕೊಳ್ಳೋದೇನೆ. ಆದರೆ ನನಗೆ ಯೂಟರ್ನ್ ಸಿನಿಮಾ ನೋಡಿದಾಗ ಕೂಡ ಇದನ್ನು ಕನ್ನಡಕ್ಕೆ ಡಬ್ ಮಾಡಬೇಕೇನೋ ಅಂತ ಅನಿಸ್ತು. ಅಲ್ಲಿನ ಟೈಟಲ್ ಕಾರ್ಡನ್ನು ಇಂಗ್ಲೀಷಲ್ಲಿ ಇರುವಂಥದ್ದು ಮತ್ತು ಹೆಚ್ಚಿನ ಸಂಭಾಷಣೆಗಳು ಇಂಗ್ಲೀಷಲ್ಲಿ ಬಳಕೆ ಆಗಿರುವಂಥದ್ದು. ಈ ಕಾಲದ ಯೂತ್ಫುಲ್ ಸಿನಿಮಾ ಆಗಿದ್ದು ಕೂಡ ಅದು ಎಷ್ಟು ಮಟ್ಟಿಗೆ ಕನ್ನಡ ಸಿನಿಮಾ ಅನ್ನುವಂಥದ್ದನ್ನು ನಾವು ಸಿನಿಮಾ ವಿದ್ಯಾರ್ಥಿಗಳು ಒಂದು ಗಂಭೀರ ಅವಲೋಕನಕ್ಕೆ ಪಡ್ಕೊಳ್ಬೇಕು ಅಂತ ಅನಿಸುತ್ತೆ. ರವಿಚಂದ್ರನ ಅಪೂರ್ವ ಸಿನಿಮಾ ನೋಡಿದಾಗ ಕೂಡ ನನಗೆ ಇದು ಡಬ್ ಆಗಬೇಕಾದ ಸಿನಿಮಾ ಅಂತ ಅನಿಸುತ್ತೆ. ಇದು ನಗುವಂತಹ ವಿಷಯ ಅಲ್ಲ. ಅದು ಹೆಚ್ಚು ಸಿನಿಮಾಗಳ ಬಗ್ಗೆ ಗಂಭೀರ ಚರ್ಚೆ ಮಾಡ್ತಿರೋದ್ರಿಂದ ಈ ಕನ್ನಡತನದ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡಬೇಕು ಅಂತ ನಾನು ಭಾವಿಸ್ತೇನೆ. ನನ್ನ ಕೊನೆಯದಾಗಿ ನನ್ನ ಕಾಳಜಿ ಇಷ್ಟೇನೆ, ನಾವು ಕನ್ನಡ ಚೈತ್ರಕಾಲವನ್ನು ನಿಜವಾದ ಅರ್ಥದಲ್ಲಿ ಕನ್ನಡ ಸಿನಿಮಾಗಳ ಚೈತ್ರಕಾಲ ಆಗಿ ಮುಂದಿನ ದಿನಗಳಲ್ಲಿ ಪರಿಣಮಿಸಲಿ ಅಂತ ಒಂದು ಆಶಯ ನನ್ನದು. ಈ ಆಶಯವನ್ನು ನಾನು ಮುಂದಿಟ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೊನೆಯದಾಗಿ ಒಂದು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಮತ್ತು ಚಲನಚಿತ್ರ ಅಕಾಡೆಮಿಗೆ.
ಬಹುಶಃ ಚಲನಚಿತ್ರ ಅಕಾಡೆಮಿ ಮಾಡಬಹುದಾದ ನಿಜವಾದ ಕೆಲಸಗಳು ಈ ತರದ ಶೈಕ್ಷಣಿಕ ಶಿಸ್ತಿನ ಚಟುವಟಿಕೆಗಳು ಅಂತ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ಕೂಡ ಈ ತರದ ಚಟುವಟಿಕೆಗಳು ಹೆಚ್ಚಾಗಲಿ ಅಂತ ನಾನು ಅನ್ಕೋತೇನೆ. ನಿಮ್ಮ ಮಾತು ಅವರ ಮಾತು ಸಂವಾದ ಮುಖಾಮುಖಿ ನಮಗೆ ಅಷ್ಟು ಇಲ್ಲಿ ಕನ್ನಡದಲ್ಲಿ ಗೊತ್ತಿಗಿಂತ ಮುಂಚೆ ನಾವು ಈ ಫಿಲಂ ಬಜಾರಲ್ಲಿ ಸ್ಕ್ರೀನ್ ಮಾಡಿದ್ವಿ. ಅದಾದ್ಮೇಲೆ ಒಂದು ಒಳ್ಳೆ ಯಾಕೆಂದ್ರೆ ನಮ್ದು ತಪ್ಪಿರ್ಬೋದು ಯಾಕಂದ್ರೆ ಯಾರಿಗೂ ಶೇರ್ ಮಾಡಿಲ್ಲ, ನಾವು ಸುಮ್ಮನೆ ಹೋಗಿ ಸೈಲೆಂಟ್ ಆಗಿ ನಮ್ಮ ಊರಲ್ಲಿ ಸಿನಿಮಾ ಮಾಡಿದ್ವಿ. ಸೊ ಅಲ್ಲಿ ಅವಾರ್ಡ್ ಬಂದ್ಮೇಲೆ ನಮಗೆ ಈ ವಾರ್ತಾಕ್ಕೆ ಇರ್ಬೋದು ಅಥವಾ ಚಲನಚಿತ್ರ ಅಕಾಡೆಮಿ ಇರ್ಬೋದು ಇಲ್ಲಿಂದ ಪ್ರೋತ್ಸಾಹ, ಯಾಕೆಂದ್ರೆ ಎಲ್ಲರೂ ನನ್ಗೆ ತುಂಬ ಜನ ಫೋನ್ ಮಾಡಿದ್ರು ಇಂಡಸ್ಟ್ರಿ ಸರಿಯಿಲ್ಲ ಹೊಸಬರಿಗೆ ಸಪೋರ್ಟ್ ಮಾಡೋದು. ಆದರೆ ನಾನು ಹೇಳ್ತೀನಿ, ನೀವು ಏನಾದರೂ ಒರಿಜಿನಲ್ ಏನಾದರೂ ಹೊಸದನ್ನು ಮಾಡಿದ್ರೆ ಖಂಡಿತ ಸಪೋರ್ಟ್ ಇದೆ. ಆ ಸಪೋರ್ಟ್ ನಮಗೆ ವಾರ್ತಾ ಇಲಾಖೆ ಮತ್ತು ಚಲನಚಿತ್ರ ಅಕಾಡೆಮಿಯಿಂದ ತುಂಬ ಸಿಕ್ಕಿದೆ. ಸೊ ನಾನು ಅವರಿಗೆ ಕೃತಜ್ಞತೆ ಹೇಳ್ತೇನೆ. ಥ್ಯಾಂಕ್ ಯು. ನಮ್ಮನ್ನು ಗುರುತಿಸಿದ್ದಾರೆ ಇವತ್ತು. ಆ್ಯಂಡ್ ಲಾಸ್ಟ್ ಬಸ್ ಸಿನಿಮಾ ಆಗಲಿ ಅಥವಾ ಯು ಟರ್ನ್ ಎರಡು ಸರ್ ಹೇಳೋದೇ ಇಂಗ್ಲೀಷ್ ಟೈಟಲ್ ಥರ ಇದೆ ಅಂತ. ಬಟ್ ಒಂದು ಹಳ್ಳಿ ಸೊಗಡಿನ ಹಳ್ಳಿಗಳ ಕಡೆ ಹೇಳ್ತಾರಲ್ಲ ಇವತ್ತು ಇದು ಹಾಲ್ಟ್ ಬಸ್ಸು ಲಾಸ್ಟ್ ಬಸ್ಸು ಊರಿನ ಹೊರಡೋದು ಅಂತ, ಆ ಥರದ ಒಂದು ಕತೆ ಹೇಳ್ಕೊಂಡು ಮಾಡಿರೋದು. ಜಸ್ಟ್ ಒಂದು ಕ್ಲಾರಿಫಿಕೇಷನ್ ಅಷ್ಟೇ, ಅಷ್ಟು ಬಿಗಿನ್ ವಿತ್. ಸೊ ಪ್ರಾಸ್ತಾವಿಕ ಬೇರೆ ಭಾಷಣ ಏನಿಲ್ಲ. ಸೊ ಅದಾದಮೇಲೆ ಏನಾದರೂ ಇಂಟ್ರಾಕ್ಷನ್ಸ್ ಇದ್ದರೆ ವಿಲ್ ಡೂ ಇಟ್. ನಮಸ್ಕಾರ ಎಲ್ಲರೂ. ನಮ್ಮ 5 ಜನನ ಐಡೆಂಟಿಫೈ ಮಾಡಿದ್ದಕ್ಕೆ ಲಕ್ ಏನು ಅಂದರೆ 5 ಜನದ್ದು ಒಂದಾದ್ಮೇಲೆ ಒಂದು ಬಂತು ಅಂತ. ಅವರು ಸರ್ ಹೇಳಿದಂಗೆ ಸುಮನ ಕೆತ್ತೂರು ಅವರು ಇರಬೇಕಿತ್ತು, ಬಟ್ ಅವ್ರದ್ದು ಸ್ವಲ್ಪ ಮುಂಚೆ ಬಂದಿದ್ದರಿಂದ ಈ ಇದರಲ್ಲಿ ಇರಲಿಲ್ಲ. ತುಂಬ ಸತಿ ನಾವು ಈ ಕನ್ನಡದ್ದು ಸಿನಿಮಾ ಅಂದರೆ ಪೂರ್ತಿ ಕನ್ನಡದಲ್ಲಿರಬೇಕಲ್ಲ, ಅಥವಾ ಇವ್ರದ್ದು ಲಾಸ್ಟ್ ಬಸ್ ಅನ್ನೋದು ಎಲ್ಲರೂ ಯೂಸ್ ಮಾಡ್ತಾರೆ ಅದಕ್ಕೆ ಅಂತ ಅರವಿಂದ್ ಅವ್ರು ಹೇಳಿದ್ರು. ನಾನು ತುಂಬ ಓಪನ್ ಆಗಿ ಹೇಳ್ತೀನಿ, ನಾನು ಇಂಗ್ಲೀಷಲ್ಲೇ ಯಾಕೆ ಬರದೆ ಅಂದರೆ ಹುಬ್ಳಿ ತುಂಬ ಕನ್ನಡದ್ದು ಊರು, ಅದರಿಂದ ನಮಗೆ ಬಂದಂಥದ್ದು ಬರೀ 9 ಲಕ್ಷ, ಕರ್ನಾಟಕ ಆಚೆಯಿಂದ ಬಂದಿದ್ದು 20 ಲಕ್ಷ. ಸೊ ನನಗನ್ಸುತ್ತೆ ಇವತ್ತಿನ ದಿನ ಒಂದು ಕನ್ನಡ ಸಿನಿಮಾ ಜಾಸ್ತಿ ಜನ ಅವ್ರು ನೋಡೋ ಹಾಗೆ ಮಾಡಬೇಕು ಅಂದರೆ ಕನ್ನಡ ಸಿನಿಮಾದ್ದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು. ಅದು ನೀವು ಇಂಗ್ಲೀಷಲ್ಲಾದರೂ ಮಾಡಿ ಚೈನೀಸಲ್ಲೂ ಮಾಡಿ ಐಡೆಂಟಿಟಿ ಕ್ರಿಯೇಟ್ ಮಾಡಿ ಫಸ್ಟ್ ಅಷ್ಟೇ. ಸೊ 15-20 ಲಕ್ಷ ಜನ ದುಡ್ಡು ಕೊಟ್ಟು ಏನೋ ಔಟ್ಸೈಡ್ ಕರ್ನಾಟಕ ನೋಡಿದ್ದಾರೆ, ಅವ್ರಿಗೆ ಇವತ್ತು ಕನ್ನಡ ಸಿನಿಮಾ ಆರ್ಟ್ ಡೈರೆಕ್ಟರ್ ಹೆಸರು ಏನು ಅಂತ ಓದಕ್ಕೆ ಬರುತ್ತೆ. ಸೊ ಅಲ್ಲಿನ ಆ್ಯಕ್ಟರ್ ಹೆಸರು ಓದಕ್ಕೆ ಬರುತ್ತೆ. ಸೊ ನೀವು ನನಗೆ ಹುಬ್ಳಿನಲ್ಲಿ ಆಡಿಯನ್ಸ್ ತಂದುಕೊಡಿ, ನಾನು ನಿಮಗೆಲ್ಲ ಕನ್ನಡದಲ್ಲಿ ಮಾಡ್ತೀನಿ. ಒಂದು ತುಮಕೂರಲ್ಲಿ 2 ವಾರ ನಮ್ಮ ಸಿನಿಮಾ 3 ಲಕ್ಷದ ಮೇಲೆ ಶೇರ್ ಬಂತು, 3ನೇ ವಾರಕ್ಕೆ ಸಿನಿಮಾ ಇಲ್ಲ, ತೊಗೊಂಡು ಹೌಸ್ಫುಲ್ ಹಾಕಿದ್ರು ಅಲ್ಲಿ. ಸೊ ಈ ಥರ ಪ್ರಾಬ್ಲಮ್ಸನ್ನ ನಾವು ಆನ್ಸರ್ ಮಾಡಿದಾಗ ಐ ಥಿಂಕ್ ಬೇರೆದಕ್ಕೂ ಕೈ ಹಾಕ್ಬೋದು. ಇಲ್ಲದಾದ್ರೆ ನನ್ನ ತುಂಬ ಸ್ಮಾಲ್ ಪಾರ್ಟ್ ಸಿನಿಮಾ ಇಂಡಸ್ಟ್ರಿಲಿ. ಸೊ ನನ್ನ ಕೆಲಸ ಏನು ಅಂದರೆ ನಾನು ಒಬ್ಬ ಹುಬ್ಳಿ ಮೇಲಿರೋ ಆಡಿಯನ್ಸ್ ಮೇಲೆ ನಂಬಿಕೆ ಇಟ್ಕೊಂಡು ಸಿನಿಮಾ ಮಾಡೋಕ್ಕಾಗಲ್ಲ. ಸೊ ನಾನು ಮಾಡೋಕ್ಕಾಗೋದು ಔಟ್ಸೈಡ್ ಕರ್ನಾಟಕ ಇದ್ದಾರೆ, ಔಟ್ಸೈಡ್ ಇಂಡಿಯಾನೂ ಇದ್ದಾರೆ. ಸೊ ಅವರಿಗೆ ನಮ್ಮ ಟ್ಯಾಲೆಂಟ್ ಏನು, ಒಬ್ಬ ಬಾದಲ್ ನಂಜುನ್ ಸ್ವಾಮಿ ಅಂದರೆ ಅವ್ನ ಹೆಸರು ಓದಂಗಿರಲಿ, ಆರ್ಟ್ ಡಿರೆಕ್ಟರ್ ಅಂದರೆ ಅವನು ಬರೀತಾನೆ ಆರ್ಟ್ ಯಾರು ಮಾಡಿದ್ರು ಅಂತ. ಸೊ ಅದು ಮುಖ್ಯ ಆಗುತ್ತೆ. ಆಮೇಲೆ ತಿತ್ತಿನಲ್ಲಿ ಎಲ್ಲ ಕರ್ನಾಟಕದಲ್ಲಿ ಇದ್ದೇ ಇದೆ. ಸೊ ಐ ಥಿಂಕ್ ಬೇರೆ ಬೇರೆ ಥರ ಡಿರೆಕ್ಟರ್ಸ್ ಬೇರೆ ಬೇರೆ ಥರ ಅಟೆಂಪ್ಟ್ ಮಾಡ್ತಿರ್ತಾರೆ ರಮೇಶ್ ಅರವಿಂದ್ ಸರ್ ಹೇಳ್ದಂಗೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಸಪೋರ್ಟಿಂಗ್ ಆಗಿದ್ರೆ ಐ ಥಿಂಕ್ ಇಟ್ಸ್ ಬೆಟರ್. ಯಾಕಂದರೆ ಎಲ್ಲರೂ ಇಲ್ಲಿ ಟ್ರೈ ಮಾಡ್ತಿರೋದು ಕನ್ನಡ, ನಾವು ಮಾತಾಡ್ತೀವಿ ಇದರಲ್ಲೇ, ನಮ್ಮ ಸಿನಿಮಾಗಳನ್ನು ಮಾಡ್ತೀವಿ, ಇದು ನಮ್ಮ ಭಾಷೆ, ನಮಗೆ ಯಾರು ಕೊಟ್ಟಿದ್ದಲ್ಲ, ಇದನ್ನು ಕೇಳಿಕೊಂಡೇ ಹುಟ್ಟಿದ್ ನಾವು ಅಲ್ವಾ. ಸೊ ಅದು ನಮ್ಗೆ ಹೆಂಗೆ ಬರುತ್ತೋ ಆ ಥರ ಮಾಡ್ತೀವಿ. ಸೊ ಐ ಥಿಂಕ್ ನಮಗೇನು ಮುಖ್ಯ ಆಗಬೇಕು ಅಂದರೆ ಈಗ ನನಗೆ ಇನ್ನೊಂದು ಮೆಮೊರೀಸ್, ಈ ಮಲಯಾಳಂ ಸಿನಿಮಾ ಫಾಲೋ ಮಾಡ್ತಿದ್ರೆ ನೀವು ತುಂಬ ಟೈಟಲ್ಗಳು ಇಂಗ್ಲೀಷಲ್ಲಿದೆ, ಅದು ನೀವು ಇಲ್ಲಿದ್ದಾಗ ನೀವು ಕೋಪ ಬರ್ಬೋದು ಅಥವಾ ನೀವು ಮಲಯಾಳಿ ಆಡಿಯನ್ಸ್ ಆಗಿದ್ರೆ. ಬಟ್ ಎಲ್ಲಿ ಹೆಲ್ಪ್ ಆಯಿತು ಅಂದರೆ ನಾನು ಜ್ಯೂರಿಕ್ಗೆ ಹೋದಾಗ ಅಥವಾ ಪ್ಯಾರಿಸ್ಗೆ ಹೋದಾಗ ಅವ್ರಿಗೆ ಆ ಟೈಟ್ಲ್ ತುಂಬ ಈಸಿ. ಮೆಮೊರೀಸ್ ಅಂತ ಒಂದು ಮಲಯಾಳಂ ಸಿನಿಮಾ ಇದೆ ಹೋಗಿ ನೋಡ್ತೀನಿ, ಲೂಸಿಯಾ ಅಂತ ಒಂದು ಕನ್ನಡ ಸಿನಿಮಾ ಇದೆ ಹೋಗಿ ನೋಡ್ತೀನಿ. ಸೊ ಈ ಥರ ಐ ಥಿಂಕ್ ಒಂದು ಗ್ಲೋಬಲ್ ಸ್ಕೇಲ್, ಇವತ್ತಿನ ದಿನ ಲೂಸಿಯಾ ಅಂತ ನೀವು ಗೂಗಲ್ ಮಾಡೋದು ಈಸಿ, ಯೂಟರ್ನ್ ಅಂತ ಗೂಗಲ್, ಹಾಗಂತ ಎಲ್ಲನೂ ಇಂಗ್ಲೀಷಲ್ಲಿ ಇರಬೇಕಾಗಿಲ್ಲ.
ಬಟ್ ಅದಿದ್ದರಿಂದ ಆಗ್ತಾ ಇರೋ ಪಾಸಿಟಿವಿಟಿನ ನೋಡಿದ್ರೆ ಐ ಥಿಂಕ್ ಇಟ್ಸ್ ಲಾಟ್ ಮೋರ್ ಪ್ರೋಗ್ರೆಸಿವ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇಲ್ಲಿರೋ ಎಲ್ಲ ಡೈರೆಕ್ಟರ್ಸ್ ಅಲ್ಲಿ ಐ ಥಿಂಕ್ ನನ್ನ ಸಿನಿಮಾ ಜಸ್ಟ್ 1 week ಆಗಿದೆ. ಸೊ ಐ ಆಮ್ ಸ್ಟಿಲ್ ನನಗೆ ಇದು ಒಂದು ಕನಸು ಅಥವಾ ಇನ್ನೇನು ಇವಾಗಲೇ ಎಚ್ಚರ ಆಗುತ್ತೆ ಥರ ಒಂದು ಫೀಲಿಂಗ್ ಇದೆ. ಐ ಆಮ್ ವೆರಿ ಓವರ್ ವೆಲ್ಡ್, ವೆರಿ ಹಂಬಲ್ಡ್. ಆ್ಯಂಡ್ ಸಿನಿಮಾ ಶುರು ಮಾಡಿದಾಗ ನಾನು ಈ ಆಡಿಯನ್ಸ್ ಆಗಲಿ ಅಥವಾ ಆ ಆಡಿಯನ್ಸ್ ಆಗಲಿ ಅಂತ ಶುರು ಮಾಡಲಿಲ್ಲ. ಒಂದು ಕತೆ, ಯಾಕೆಂದರೆ ಐಡೆಂಟಿಟಿ ಅಂತ ನಾವೇನು ಹೇಳ್ತೀವೋ ಫಿಲಮ್ ಮಾಡಬೇಕಾದ್ರೆ, ನಾನು ಬೆಳೀತಾ ಇರಬೇಕಾದ್ರೆ ಐ ಮೀನ್ ಚಿಕ್ಕವನಾಗಿರ್ಬೇಕಾದ್ರೆ ನೋಡ್ತಾ ಇದ್ದೆ ಸಿನಿಮಾ, ಕನ್ನಡ ಸಿನಿಮಾ, ತುಂಬ ಕನ್ನಡ ಸಿನಿಮಾ ನೋಡ್ತಾ ಇದ್ದೆ. ಅಂದರೆ ಮನೆಯಲ್ಲಿ ಮಲ್ಕೋ ಅಂತ ಹೇಳಿ ಮಲ್ಕೋ ಅಂತ ಓಡಿಸೋರು, ಬಟ್ ನಾನು ಅವಸ್ಕೊಂಡು ಫಿಲಮ್ ನೋಡ್ತಾ ಇದ್ದೆ ತುಂಬ. ಸೊ ಅಲ್ಲಿ ಏನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಅಂದರೆ ಕತೆ ಅನ್ನೋದು ತುಂಬ ಒಂದು ಸ್ಟ್ರಾಂಗ್ ಎಲಿಮೆಂಟ್ ಇರ್ತಾ ಇತ್ತು ಫಿಲಮಲ್ಲಿ. ಸೊ ಐ ಹವ್ ಆಲ್ವೇಸ್ ಗ್ರೋನ್ ಅಪ್ ಥಿಂಕಿಂಗ್ ದಟ್ ದಟ್ ಈಸ್ ಆರ್ ಐಡೆಂಟಿಟಿ, ಅ ಸ್ಟ್ರಾಂಗ್ ಸ್ಟೋರಿ ವಿತ್ ಎಮೋಷನ್ಸ್. ಸೊ ನನ್ನ ಉದ್ದೇಶ ಇದ್ದಿದ್ದು ಸಿನಿಮಾ ಮಾಡಿದಾಗ ಟು ವರ್ಕ್ ವಿತ್ ದಟ್ ಇನ್ ಮೈಂಡ್, ಒಂದು ಸ್ಟ್ರಾಂಗ್ ಸ್ಟೋರಿನ ಡೆವಲಪ್ ಮಾಡಿ ಅದ್ರ ತಕ್ಕಂಗೆ ಸಿನಿಮಾ ಮಾಡೋಣ, ಅದನ್ನು ಜನರ ಕಲ್ಪಿಸೋಣ ವಿತಿನ್ ದ ಫ್ರೇಮ್ ವರ್ಕ್ ಆಫ್ ದ ಸ್ಟೋರಿ. ಎಷ್ಟು ಅಥೆಂಟಿಕ್ ಆಗಿ ಮಾಡೋಕ್ಕಾಗುತ್ತೋ ಸಿನಿಮಾನ ಮಾಡೋಕ್ಕೆ ಪ್ರಯತ್ನ ಪಟ್ಟು ಮಾಡಿರೋಂಥದ್ದು. ಆ್ಯಂಡ್ ಅದನ್ನು ರೆಕಗ್ನೈಸ್ ಮಾಡಿ ನಮ್ಗೆಲ್ಲರಿಗೂ ಇಲ್ಲಿ ಕೂರಿಸಿ ರೆಕಗ್ನಿಷನ್ ಕೊಡ್ತಾ ಇರೋದಕ್ಕೆ ಬಾಬು ಸರ್ಗೆ ಮತ್ತು ಚಲನಚಿತ್ರ ಅಕಾಡೆಮಿಗೆ ತುಂಬ ಥ್ಯಾಂಕ್ಸ್. ದಟ್ಸ್ ಅಬೌಟ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ಮಾಡಿದ್ಮೇಲೆ ದ ಬಿಗ್ಗೆಸ್ಟ್ ಚಾಲೆಂಜ್ ವಾಸ್ ದ ಡಿಸ್ಟ್ರಿಬ್ಯೂಷನ್. ಅಫ್ಕೋರ್ಸ್ ಅದೆಲ್ಲ ಎಲ್ಲ ಎಲ್ಲರೂ ಹೇಳಿದ್ರೆ ಹಿರಿಯರೆಲ್ಲ ಹೇಳಿದ್ರೆ. ಸೊ ಓನ್ಲಿ ಥಿಂಗ್ ಒಂದು ಕನ್ಸರ್ನ್ ಅಂದರೆ ಈಗ ಮಲ್ಟಿಪ್ಲೆಕ್ಸಲ್ಲಿ ಬರುವಂಥ ರಿಟರ್ನ್ಸ್ ತುಂಬ ಟ್ರಾನ್ಸ್ಪರೆಂಟಾಗಿ ಇರುತ್ತೆ ನನಗಾಗಿದ ಎಕ್ಸ್ಪೀರಿಯೆನ್ಸಲ್ಲಿ. ಬಟ್ ವೆರ್ ಆಸ್ ಬೇರೆ ಸಿಂಗಲ್ ಸ್ಕ್ರೀನಿಂದ ಬರೋದು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಅದ್ರ ಬಗ್ಗೆ ಏನಾದರೂ ಇನ್ನೂ ಮೋರ್ ಏನೋ ಕ್ಲಾರಿಟಿ ಆಗಿ ಸ್ಟ್ರಕ್ಚರ್ಡ್ ಸಿಸ್ಟಮ್ ಇದ್ದರೆ ಬಹುಶಃ ಎ ಬಿ ಸಿ ವಾಟ್ ಎವರ್ ಅಪ್ ಟು ಝೆಡ್ ಸೆಂಟರ್ಸ್ ಎಲ್ಲ ಸಿನಿಮಾಗಳು ರೀಚ್ ಆಗ್ಬೋದು. ದಿಸ್ ಇಸ್ ಒನ್ ಮೇನ್ ಕನ್ಸರ್ನ್. ಆಸ್ಬಸ್ ಸಿನಿಮಾ ಆದ ತಕ್ಷಣ ಸೊ ಟೂರ್ ಅಂಡ್ ಗ್ಲೋಬಲ್ ಅಟ್ರಾಕ್ಷನ್ ಇದೇ ಇರುತ್ತೆ ಅಲ್ಲಿ, ಅದು ಒಂದು ಸ್ವಲ್ಪ ಸ್ವಾರ್ಥ ಇದೇ ಇರುತ್ತೆ. ಸೊ ಕನ್ನಡ ಅಭಿಮಾನ ಇಲ್ಲ ಅಂತಲ್ಲ, ಬಟ್ ಆ ಒಂದು ನಿಟ್ಟಿನಲ್ಲಿ ಒಂದು ಕೆಲಸ ಮಾಡಲೇಬೇಕಾಗುತ್ತೆ. ಇರೋ ಒಂದು ಚಿಕ್ಕ ಮಾರ್ಕೆಟ್ನ ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಆ್ಯಸ್ ಅ ಫಿಲ್ಮ್ ಮೇಕರ್ ನಾವು ಅದನ್ನು ಭಾಳಷ್ಟು ಟ್ರೈ ಮಾಡಲೇಬೇಕಾಗುತ್ತೆ. ಜಸ್ಟ್ ಒನ್ ಕ್ಲಾರಿಫಿಕೇಶನ್. ಸಿನಿಮಾದ ಬಗ್ಗೆ ಒಂದು ಮಾತು ಬಂತು ಇವಾಗ ಸರ್ ಹೇಳಿದ್ರು, ಅದೊಂದು ವಿಷಾದದ ಬೆಳೆ ಸಾವು ಅನ್ನೋದನ್ನು ಅದು ನೋವಿನ ಇದು ಅಂತ. ನಾನು ಈ ಸಿನಿಮಾ ನಾನು ಚಿಕ್ಕದಿಂದ ಏನು ನೋಡಿದ್ದೀನಿ, ನಮ್ಮೂರಲ್ಲಿ ಯಾವ ಥರ ವ್ಯಕ್ತಿಗಳನ್ನ ನೋಡಿದ್ದೀನಿ, ಯಾವ ಥರ ಸನ್ನಿವೇಶಗಳಲ್ಲಿ ನಾನು ಪಾಲ್ಗೊಂಡಿದ್ದೀನಿ, ಅದರ ಮೇಲೆ ಆಧಾರಿತವಾಗಿ ಒಂದು ಕಥೆನ ಸೃಷ್ಟಿ ಮಾಡಿದ್ದೆ ನಾನು. ಸೊ ಆ ಯಾವಾಗಲೂ ಯಾರಾದರೂ ತುಂಬ ವಯಸ್ಸಾಗಿ 90 ವರ್ಷ ಅಥವಾ 100 ವರ್ಷ ಆ ಥರ ಯಾರಾದರೂ ವ್ಯಕ್ತಿಗಳು ಸತ್ತರೆ ನಮ್ಮೂರಲ್ಲಿ ಯಾರೂ ಅಷ್ಟು ಆ ಥರ ವ್ಯಕ್ತಪಡಿಸಲ್ಲ, ಒಳಗಡೆ ನೋವಿರ್ಬೋದು ವ್ಯಕ್ತಪಡಿಸಲ್ಲ. ಆ ಥರ ವ್ಯಕ್ತಪಡಿಸಿದಾಗ ನಾನು ನೋಡಿದ್ದೀನಿ ನಾನು, ಏಕೆಂದರೆ ಹಳ್ಳಿನಲ್ಲಿ ಹುಟ್ಟಿ ಬೆಳೆದ್ರು ಸಿಟಿನಲ್ಲಿ ಕಳೆದ 15 ವರ್ಷಗಳಿದ್ದೀನಿ. ಸೊ ಕೆಲವೊಂದ್ಸಲ ಅದು ನನಗೆ ಅನಿಸಿದೆ ಫೇಕ್ ಅಂತ, ಯಾರಾದರೂ ಆ ಥರ ಮಾಡಿದ್ರೆ ಅವರು ಆ ಒಂದು ಸಮಾಜ ದೃಷ್ಟಿಯಿಂದ ಎಲ್ಲರೂ ಅಲ್ಲ, ಕೆಲವೊಂದು ಬಾರಿ ಆ ಥರ ಭಾವನೆಗಳು ನನಗೆ ಬಂದಿದೆ. ಸೊ ಅವ್ರು ನಿಜವಾಗ್ಲೂ ಅವ್ರ ದುಃಖನ ವ್ಯಕ್ತಪಡಿಸ್ತಾರೆ, ಆ ಸೊಸೈಟಿಗೋಸ್ಕರ ಏನೋ ಮಾಡ್ತಾ ಇದ್ದಾರೆ, ಆ ಥರ ಭಾವನೆಗಳು ಬರ್ತದೆ. ಆದರೆ ನನ್ನ ಊರಲ್ಲಿ ಯಾರೂ ಆ ಥರ ಅಷ್ಟು ಇದಾಗಿ ಅದನ್ನು ಇದು ಮಾಡಲ್ಲ. ಯಾರಾದರೂ ಆ ಥರ ವ್ಯಕ್ತಿಗಳು ಸತ್ತರೆ ಓಕೆ ಒಳ್ಳೆ ಸಾವು ಸಿಕ್ಕಿದೆ ಅವ್ರಿಗೆ, ಒಳ್ಳೆ ಇದಾಯಿತು ಆ ಥರ ಮಾತಾಡ್ತಾರೆ ಹೊರತು ಯಾರು ದುಃಖ ಅಷ್ಟಾಗಿ ಇದು ಮಾಡೋದು. ಅದಕ್ಕೋಸ್ಕರ ಅದನ್ನು ಆ ಥರ ಇಟ್ಕೊಂಡಿದ್ವಿ. ಆ್ಯಕ್ಚುಲಿ ಜೋಗಿ ಸರ್ ಮಾತಾಡ್ಬೇಕಂದ್ರೆ ಅಂದರು 5 ಸಾಂಗ್ ಇಲ್ಲ ಅಂದರೆ ಕಡಿಮೆ, ಆ್ಯಕ್ಚುಲಿ ಕಷ್ಟ ಜಾಸ್ತಿ. ಯಾಕಂದರೆ 4 ಹಾಡು × 5 20 minutes, 2 ಫೈಟು × 8 ನಿಮಿಷ, 28 ನಿಮಿಷ ಒಬ್ಬ ಡೈರೆಕ್ಟರ್ದು ಹಾಗೆ ಇರೋಲ್ಲ ಒಂದು ಫೀಚರ್ ಫಿಲ್ಮಲ್ಲಿ. ಬಟ್ ಅದೇ ಈ ಥರದ ಕತೆ ಬರೀಬೇಕಂದ್ರೆ 28 ನಿಮಿಷನೂ ಒಂದು ಸೀನಲ್ಲೇ ಅವ್ರನ್ನ ಹಿಡಿಬೇಕು ಆಡಿಯನ್ಸ್ನ, ಅಂದರೆ ಒಂದು ಮ್ಯೂಸಿಕ್ ಇಲ್ಲದೆ ಫೈಟ್ ಇಲ್ಲದೆ ಅದು ಆ್ಯಕ್ಚುಲಿ ಇನ್ನೂ ಕಷ್ಟ ಆಗ್ತಾ ಇತ್ತು ಬರೀಬೇಕಂದ್ರೆ. ಬಟ್ ಇವತ್ತಿನ ದಿನ ನಿಮ್ಮ ಅಂದರೆ ಹಾಗಂತ ನನ್ನ 2 ಹಿಂದಿನ ಸಿನಿಮಾಗಳಲ್ಲೂ ಹಾಡುಗಳೆಲ್ಲ ಇತ್ತು,
ಆತರ ಸಿನಿಮಾ ಮಾಡಿದಾಗ ಒಂದು ಇಂಡಿಯನ್ ಫಿಲ್ಮ್ ನಾವೊಂದು ಓವರ್ ಓವರ್ ಅ ಟೈಮ್ ಈಗ ಇವ್ರು ಗೋಧಿ ಬಣ್ಣ ಅಲ್ಲೂ ಹಾಡುಗಳಿದೆ ಅದು ಬ್ಯಾಕ್ಗ್ರೌಂಡ್ ಸ್ಕೋರಿದೆ ಒಂದು ಅದೊಂದು ಬಂದಿದೆ ನಮ್ಮ ಇಂಡಿಯನ್ ಸ್ಟೋರಿ ಟೆಲ್ಲಿಂಗ್ ಅಲ್ಲೇ ಹಾಡುಗಳಿದೆ ಎಲ್ಲ ಥರ ಸೊ ಐ ತಿಂಕ್ ಆಡಿಯನ್ಸ್ ಆಲ್ಸೋ ಯೂಸ್ ಇಟ್ ಅದೇ ಇರಲೇಬಾರದು ಅಂತ ನಾವೇನು ಅಗೇನ್ಸ್ಟ್ ಇಲ್ಲ ನಾನು ಯೂಟ್ಯೂಬ್ ನಲ್ಲಿ ಹೇಳ್ತಾ ಇದ್ದಿದ್ದು ಕಥೆಗೆ ಬೇಕಿರಲಿಲ್ಲ ನಡೆಯುವಂಥದ್ದೊಂದು ಮೂರು ರಾತ್ರಿ ಮೂರು ದಿನದಲ್ಲಿ ನಡೆಯುವಂಥ ಕತೆ ಆಮೇಲೆ ಅಲ್ಲಿ ಕ್ಯಾರೆಕ್ಟರಿನ ಎಮೋಷನ್ಸ್ಗಿಂತ ಹೆಚ್ಚಾಗಿ ಈವೆಂಟ್ಸ್ ಏನು ನಡೀತಾ ಇದೆ ಆ ಈವೆಂಟ್ ಮೇಲೆ ಕತೆ ಸ್ಕ್ರೀನ್ ಪ್ಲೇ ನಡೀತದೆ ಸೊ ಹಾಗಾಗಿ ಈ ಫಿಲ್ಮಲ್ಲಿ ನಮಗೆ ಅದರದ್ದು ಅಗತ್ಯ ಇರಲಿಲ್ಲ ಅದನ್ನು ಒಂದು ಹಾರ್ಡ್ ಏನು ಮಾಡುತ್ತೆ ಅದು ಎಮೋಷನ್ನ ಅಂಡರ್ಲೈನ್ ಮಾಡುತ್ತೆ ಅಥವಾ ಒಂದು ಟೈಮ್ ಆ್ಯಂಡ್ ಸ್ಪೇಸ್ನ ಫಾಸ್ಟಾಗಿ ತೋರಿಸೋ ಹಾಗೆ ಮಾಡುತ್ತೆ ಅದೆರಡೂ ಈ ಫಿಲ್ಮಿಗೆ ಬೇಕಿರಲಿಲ್ಲ ಆ ಒಂದೇ ರೀಸನಿಗೆ ಅದನ್ನು ಬೇಕಿರಲಿಲ್ಲ ಅಂದಾಗ ಯಾಕೆ ಹಾಕ್ಬಿಟ್ಟು ಆಡಿಯನ್ಸ್ಗೆ ಫೋರ್ಸ್ ಮಾಡಬೇಕು ಅಂತ ಹಾಕಲಿಲ್ಲ ಅಷ್ಟೇ ಒಂದು ವಿಷಯವನ್ನ ಮರೆತಂಗೆ ಕಾಣಿಸ್ತದೆ ಅದು ಇಟ್ ಈಸ್ ದಿ ಸಿನಿಮಾ ಆಫ್ ಕರ್ನಾಟಕ ನೀವು ಇವತ್ತು ಉತ್ತರ ಕರ್ನಾಟಕ ಬೇರೆ ರಾಜ್ಯ ಅದು ಬೇರೆ ರಾಜ್ಯ ಇದು ಬೇರೆ ರಾಜ್ಯ ಅಂತ ಹೇಳಿ ಹೇಳ್ತಾ ಇದ್ದಾಗ ಆ ಭಾಷೆ ಕನ್ನಡ ಭಾಷೆಯ ಶಕ್ತಿಯನ್ನು ಎರಡೂ ಪ್ರದೇಶಗಳ ಕನ್ನಡ ಭಾಷೆಯ ಶಕ್ತಿಯನ್ನು ಅತ್ಯುತ್ತಮವಾಗಿ ಡಿಪಿಕ್ಟ್ ಮಾಡೋದಂಥ ಒಂದು ಸಿನಿಮಾ ಅಂತ ಹೇಳಿ ತಿಥಿ ಬಗ್ಗೆ ನಾನೊಂದು ಭಾಳ ಹೇಳಲೇಬೇಕಾದಂಥ ಮಾತು ಅದು ಹಿರೇಕೋಟ್ರಿಗೆ ಮಂಡ್ಯದ ಸಿನಿಮಾ ಅಲ್ಲ ಅದು ದಯವಿಟ್ಟು ನೀವು ಮಂಡ್ಯದ ಸಿನಿಮಾ ಅಂತ ತಿಳ್ಕೊಬೇಡಿ ಅದನ್ನು ನಾನು ಉತ್ತರ ಕರ್ನಾಟಕದಲ್ಲಿ 6 ವರ್ಷ ಕೆಲಸ ಮಾಡಿದ್ರು ನಾನು ಬಿಜಾಪುರದಲ್ಲಿ ಆ ಪಾರ್ಟ್ ಕೂಡ ಎಷ್ಟು ಅದ್ಭುತವಾಗಿ ಡಿಪಿಕ್ಟ್ ಆಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕನ್ನಡದ ಸಿನಿಮಾ ಅದು ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಮಾತಾಡ್ತೀವಿ ನೋಡಿ ಅಲ್ಲಿಗೆ ಸಿನಿಮಾ ಹೋಗಲ್ಲ ಆಮೇಲೆ ವಿಮರ್ಶೆ ಕೂಡ ಬೆಂಗಳೂರು ಕೇಂದ್ರಿತ ಆಗಿರುತ್ತೆ ಅದು ಒಂದು ಆಹ್ವಾನಕ್ಕೆ ಹೋಗ್ಬಿಟ್ಟು ಅತ್ಯಂತ ವಿಧೇಯ ವಿದ್ಯಾರ್ಥಿಗಳು ಪ್ರಿನ್ಸಿಪಾಲರು ಪ್ರಶ್ನೆ ಕೇಳುವಾಗ ಕೂತಿರ್ತಾರಲ್ಲ ಹಾಗೆ ಕೂತು ನಿಮ್ಮೆಲ್ಲರನ್ನ ಉದ್ದೇಶಿಸಿ ತಮ್ಮ ಮಾತುಗಳನ್ನ ಹಂಚಿಕೊಂಡು ಹೇಮಂತ್ ರಾವ್ ಗೋಧಿ ಬಣ್ಣ ಸಾಧಾರಣ ಪವನ್ ಕುಮಾರ್ ಯೂಟನ್ ಲಾಸ್ಟ್ ಬಸ್ ಅರವಿಂದ್ ರಾಮ್ ರೆಡ್ಡಿ ಅವರ ಪರವಾಗಿ ಮತ್ತು ಅವರಿಗೂ ಸಹ ಶ್ರೀ ಏರೇಗೌಡ ತಿಥಿ ಮತ್ತು ಗರ್ವ ನಮ್ಮ ಇಂಥದೊಂದು ಸ್ತುತಿಯ ಚಿಂತನೆಗೆ ಪ್ರಯತ್ನಕ್ಕೆ ಜೊತೆಯಾದ ನಿಮ್ಮೆಲ್ಲರಿಗೂ ವಂದನೆಗಳನ್ನು ದಕ್ಷಿಣ ಭಾರತ ಚಿತ್ರರಂಗದ ಕ್ಷಣ ಕ್ಷಣದ ಸುದ್ದಿಗಾಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ